ಮೊಟ್ಟೆ ಹಾಕಿ ಬಳಿಕ ವಾಪಸ್ ಕಾಸಿದುಕೊಂಡ ಆರೋಪದ ಮೇಲೆ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಗುಂಡೂರು ಗ್ರಾಮದ ಅಂಗನವಾಡಿ ಕೇಂದ್ರ ಎರಡರ ಕಾರ್ಯಕರ್ತಿ ಮತ್ತು ಸಹಾಯಕಿಯನ್ನ ಸೇವೆಯಿಂದ ಅಮಾನತು ಮಾಡಲಾಗಿದೆ. ಮಧ್ಯಾಹ್ನಕ್ಕೆ ಊಟಕ್ಕೆ ಕುಳಿತಿದ್ದ ಮಕ್ಕಳ ತಟ್ಟೆಗೆ ಅಂಗನವಾಡಿ ಸಹಾಯಕಿ ಮೊದಲು ಮೊಟ್ಟೆ ಹಾಕಿದ್ರು. ಮಕ್ಕಳು ಅದನ್ನ ತಿನ್ನಬೇಕು ಎನ್ನುವಷ್ಟರಲ್ಲಿ ವಾಪಸ್ ಕಾಸದಿಕೊಂಡಿದ್ರು. ಈ ಕುರಿತು ಕನ್ನಡ ಮಾಧ್ಯಮವೊಂದು ವರದಿ ಪ್ರಕಟಿಸಿತ್ತು. ಬಳಿಕ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಅದನ್ನ ಗಮನಿಸಿದ ಸಾರ್ವಜನಿಕರು ತಪ್ಪಿತಸ್ಥ ಅಂಗನವಾಡಿ ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು. ಈ ಹಿನ್ನೆಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಿರ್ದೇಶಕ ತಿಪ್ಪಣ್ಣ ಸಿರಸಗಿ ಅವರು ಅಂಗನವಾಡಿ ಕಾರ್ಯಕರ್ತೆ ಲಕ್ಷ್ಮೀ ಜೆ ಮತ್ತು ಸಹಾಯಕಿ ಶೈನಾಜ ಬೇಗಂ ಅವರನ್ನ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಗುಂಡೂರು ಎರಡನೇ ಅಂಗನವಾಡಿ ಕೇಂದ್ರಕ್ಕೆ ಪೂರೈಕೆಯಾಗಿರುವ ಮೊಟ್ಟೆಗಳನ್ನ ಫಲಾನುಭವಿಗಳಿಗೆ ವಿತರಿಸದೆ ಅವರು ಸೇವಿಸುವ ಸಮಯದಲ್ಲಿ ವಾಪಸ್ ಪಡೆದು ದುರುಪಯೋಗ ಪಡಿಸಿಕೊಂಡಿರುವುದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ ಎಂದು ಆದೇಶದಲ್ಲಿ ಉಲ್ಲಂಘಿಸಲಾಗಿದೆ. ನಾವ್ ಕೆಲಸ ಮಾಡ್ತೀವಿ ಅಂದ್ಮೇಲೆ ತಿಂತಿ ಹೋಗ್ಬಿಡ್ತೀವಿ, ಎರಡನೇ ಪ್ರಶ್ನೆ ಹೌದಾ? ಈಗ ಆ ಉಪ್ಪು ತಿಂತೀವಿ ಅಂದ್ಮೇಲೆ ಅದು ಋಣಕ್ಕೆ ತಕ್ಕ ನಾವು ಕೆಲಸ ಮಾಡ್ತೀವಿ ಹೌದಾ? ಏನೋ ಈಗ ನಡೆಯ ಮನುಷ್ಯ ಎಡುತ್ತಾನೆ, ಕುಂತ ಮನುಷ್ಯ ಎಡವಲ್ಲ. ಕೆಲಸ ಮಾಡ್ತಾ ಮಾಡ್ತಾ ಏನೋ ತಪ್ಪಾಗೈತಿ, ಆ ತಪ್ಪು ತಪ್ಪಲ್ಲ ಅಂತ ಹಾಕಿ ನೀವು ಎನ್ಕ್ವೈರಿ ಬಂದಿರಿ, ಬಂದಾಗ ಅವ್ನ ಎನ್ಕ್ವೈರಿ ಮಾಡಲ್ಲ, ನೀವು ಓದ್ರಿ ಬರ್ತೀರಿ. ಅವ್ನು ಎಷ್ಟು ಸಲ ಮುಚ್ಚಾಕಿಲ್ಲ ಮೇಡಮ್, ಎಷ್ಟು ಸಲ ಮುಚ್ಚಾಕಿಲ್ಲ, ಎಷ್ಟು ಸಲ ಮುಚ್ಚಾಕಿಲ್ಲ ಹೇಳ್ರಿ. ಅವ್ರು ಪದೇ ಪದೇ ಅದ್ನೇ ಮಾಡ್ಕೊಂತ ಹೋದ್ರೆ ಅದ್ನೇ ಮಾಡ್ತಾರೆ, ಹೆಂಗನ ಮುಚ್ಚಾಕಲ್ಲ. ಅವರು ತಿಪ್ಪಲಿರ್ತಾವ ಶಂಕರಣ್ಣ, ಮತ್ತೆ ಇಲ್ಲಕ್ಕೆ ಸರಿ ಮಾಡಕ್ ಹೆಂಗ್ ಗೊತ್ತ? ಮೇಲಧಿಕಾರಿಗಳಿಗೆ ಲಂಚ ಹೋಗಿರ್ತೈತಿ, ಲಂಚ ಓದಕಲ್ರಿ ಮಾತಾಡೋದು ನೀವು ಮೇಡಮ್. ನಾವು ಹೇಳೋದು ಈಗ ನಿಮ್ಗೆ ನಿಮ್ಗೆ ಲಂಚ ಮುಟ್ಟಿಲ್ಲ ಮೇಡಮ್, ಸರಿ ಮಾಡ್ತಾ ಯಾಕ್ರಿ ಮೇಡಮ್ ಲಂಚ ಬಂದೈತಿ ನಿಮಗೆ? ಹಾ ಮೇಡಮ್, ತಪ್ಪ ಮೇಡಮ್, ಒಂದ್ಸತಿ ತಪ್ಪಲ್ಲ. ಈಗ ಮನೆಗೆ ಹೋಗಣ್ರಿ, ಮನೆ ಒಳಗ ಅಂಗನವಾಡಿ ಮಾಲ್ಗಳ ಮನೆಗಿರ್ಲಿದ್ರೆ ನಾನು ಊರ್ ಬಿಟ್ಟು ಹೋಗ್ತೀನಿ. ಹುಡುಗ ಯಾರು ನೀವು ಬರ್ತಿದ್ರ? ಏನ್ ಮಾಡ್ತಿದ್ರಿ? ನಾನು ಇಷ್ಟ ಕೇಳೋದು, ನಾ ಹಳ್ಳಿ ಮನುಷ್ಯ, ಸ್ವಲ್ಪ ಎರಡು ವರ್ಷ ಮಾತಾಡ್ತೀವಿ, ನಮ್ಮ ಬರಲ್ಲ ತಪ್ಪಿ ತಿಂದ ಸತ್ರ. ಯಾರು ಬರ್ತಿದ್ರಿ ಅವ? ನೀನ್ ಬರ್ತಿದ್ದೆ, ನೀನ್ ಬರ್ತಿದ್ದ, ನೀ ಬರ್ತಿದ್ರಿ, ಯಾರು ಬರ್ತಿದ್ರಿ ಅವ? ನಾ ಇಷ್ಟ ಕೇಳೋದು, ಸಣ್ಣ ಕೂಸರ್ತಾರೆ ತಪ್ಪಿ ತಿಂದ್ರೆ ನಮಗೆ ಹೊಟ್ಟೆ ತಡ್ಕೊಳ್ಳ, ಲೆಟ್ರಿನ್ ಗಡ್ಡೆ ಇಡ್ತೀವ್ರಿ ಮೇಡಮ್. ನಾವು ಹತ್ತು ಸಾವಿರ ಯಾವ್ದಾನ ಕೊಟ್ಟ ಮುಚ್ಚಕ್ ಬಿಡ್ತೀನಿ ಅಂತ ಬರ್ದು ಕಳಿಸ್ತಾರ. ಮಾತಾಡ್ತೀಯಲ್ಲಮ್ಮ, ಮಕ್ಕಳು ತಿನ್ನೋದು ಏನಿದ್ರಿ? ಕಷ್ಟ ಬರ್ತಾನ ತಿನ್ಬೇಕು, ಹತ್ತು ರೂಪಾಯಿ. ನಾವು ಟ್ಯಾಕ್ಸ್ ಕಟ್ಟಿದ ರೊಕ್ಕದ ಅವ್ರೇನ್ ಗೌರ್ಮೆಂಟ್ನವ್ರ ಮುಖ್ಯಮಂತ್ರಿ ಆದ್ರ ಅವ್ರೇನು ತಮ್ಮ ಅಪ್ಪನ ಮನೆ ಅದು ಬರಗಲ್ಲ, ನಮ್ದು ಟ್ಯಾಕ್ಸ್ ಕಟ್ಟಿದ ರೊಕ್ಕ ಕೊಡ್ತಾರ ಇಂತ ಮಕ್ಳು ತಿಂತಾರ ಅಂತಂದು. ಅಂದ್ರೆ ನಮ್ಗೆ ಕೆಲಸ ಮಾಡಿಲ್ಲ ಮೇಡಮ್, ಅಧಿಕಾರಿಗಳು ನೀವೇ ಮಾಡ್ತೀರಿ.